ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಆಯೋಜನೆಯಲ್ಲಿ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ಸಾವಿರಾರು ಶಿಕ್ಷಕರು ಭಾಗವಹಿಸಿದರು. ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಶಿಕ್ಷಕರು ತರಗತಿಯನ್ನು ಬಹಿಷ್ಕರಿಸಿ ಶಾಲೆಯನ್ನು ಮುಚ್ಚಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಸಾವಿರ ಸಾವಿರ ರೂಪಾಯಿಯಲ್ಲಿ ಬಂದು ಸೇರಿ ಕನಸನ್ನು ಹೊತ್ತು ದುಡಿಯುತ್ತಿರುವಂತ ಶಿಕ್ಷಕ ಬಂಧುಗಳು ಈ ಒಂದು ದಿನ ತಮ್ಮ ವೃತ್ತಿ ಬದುಕಿನ ಕಾರ್ಯವನ್ನ ಬದಿಗಿರಿಸಿ ಸಾಧಿಸಿದವರಿಗೆ ಬಿಡದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಭಾಸ್ಕರ್ ಪೂಜಾರಿ ಪ್ರೋ ಮಾತನಾಡಿ ಶಾಲೆಯನ್ನು ಮುಚ್ಚಿ ಪ್ರತಿಭಟನೆಯನ್ನು ಮಾಡಲು ತುಂಬಾ ಬೇಸರವಾಗ್ತಿದೆ. ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪ್ರತಿಭಟನೆ ಮಾಡಲೇಬೇಕಾಗಿದೆ. ನಮ್ಮ ಬೇಡಿಕೆಗಳನ್ನು ಸರ್ಕಾರ ತಕ್ಷಣವೇ ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಎಲ್ಕೆಜಿ ಯುಕೆಜಿ ಅನ್ನು ಪ್ರಾರಂಭ ಮಾಡಬೇಕು. ಎಲ್ಲ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡಬೇಕು. ಯಾರೋ ಅನುಕೂಲ ಇದ್ದವರು ಎಲ್ಕೆಜಿ ಯುಕೆಜಿ ಮಾಡೋದಲ್ಲ, ಸರ್ಕಾರದಿಂದ ಆದೇಶ ಆಗ್ಬೇಕು. ಎಲ್ಲ ಕಡೆ ಎಲ್ಕೆಜಿ ಯುಕೆಜಿ ಮಾಡ್ಬೇಕು. ಅಯ್ಯೋ ನನ್ನ ಅಕ್ಕ ಒಂದು ಅಂಗನವಾಡಿ ಟೀಚರ್ ಇದ್ದಾರೆ, ಅವ್ರಿಗೆ ಸಮಸ್ಯೆ ಆಗ್ತದಲ್ಲ ಮಾರ್ರೆ ಅಂತ ಆ ಮಾತೇ ಸುದ್ದಿಗೆ ಹೋಗೋದು ಬೇಡ. ನಾವು ಆ ಮಾತೇ ನೀವು ಸೇರಿಸ್ಕೊಂಡು ಏನಿವತ್ತು ಅಂಗನವಾಡಿಯ ಮಾತೇ ಇದ್ದಾರೆ ಅವರನ್ನು ಸೇರಿಸ್ಕೊಂಡು ನಮ್ಮ ಜೊತೆ ಜೊತೆಯಲ್ಲಿ ಅವರು ನಮ್ಮ ಅಕ್ಕಂದಿರು ನಮ್ಮ ಅಮ್ಮಂದಿರು ನಮ್ಮ ತಂಗಿಯಂದಿರು ಸಹ ಅಲ್ಲಿ ಅಂಗನವಾಡಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅವರನ್ನು ನಮ್ಮ ಶಾಲೆಯ ಜೊತೆಗೆ ಸೇರಿಸಿಕೊಂಡು ಎಲ್ಕೆಜಿ ಯುಕೆಜಿ ಅನ್ನು ಪ್ರಾರಂಭ ಮಾಡಿದಲ್ಲಿ ಇವತ್ತು ಮಕ್ಕಳ ಸಂಖ್ಯೆ ಹೆಚ್ಚಿಸ್ತಾ ಇದ್ದೇವೆ. ಆ ರೀತಿಯಲ್ಲಿ ನಾವು ಇನ್ನು ಬಹಳಷ್ಟು ದಾರಿಗಳ ಹತ್ರ ಹಣ ಬೇಡ್ಕೊಂಡು ನಾವೇನೇನೋ ಮಾಡಿ ಸರ್ಕಸ್ ಮಾಡಿ ಸರ್ಕಾರಿ ಶಾಲೆ ಉಳಿಸ್ಕೊಳ್ಬೇಕು, ಕನ್ನಡ ಬೆಳೆಸಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಮಾಡಬೇಕು ಅಂತೆಲ್ಲ ಮಾಡ್ತಾ ಇದ್ರೆ